ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕರು ಸಿಕೆ ಫಾರ್ಮ್ಸ್ ನೈಸರ್ಗಿಕವಾಗಿ ಮಾಗಿದ ಮಾವಿನ ಹಣ್ಣುಗಳು. ಮೆಲ್ರೋಸ್ ಬೇಸಿಕ್ ಆಲ್ಫಾಬೆಟಿಕಲ್ ಸ್ಕೂಲ್ ಆಫ್ ಎಜುಕೇಶನ್ ಅಮೋಕ್ ಎಜುಕೇಶನ್. ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಕಳೆದ 35 ವರ್ಷಗಳಿಂದ ಉಜ್ವಲ ಭವಿಷ್ಯವನ್ನು ಕಲ್ಪಿಸಿಕೊಡುತ್ತಿರುವ ಏಕೈಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ಸಿಂಧನು. ಇಂದು ಪಿಯು ಕಾಲೇಜ್ ಕೊಟ್ಟೂರು ಬಳ್ಳಾರಿ ಜಿಲ್ಲೆ ಶ್ರೀ ಗುರು ಕೊಟ್ಟರೇಶ್ವರ ಸ್ವಾಮಿಯ ಕೃಪೆ. ನವಯುಗ ಶಿಕ್ಷಣ ಸಮಿತಿ ರಾಯಚೂರು ಸಂಚಾಲಿತ ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು. ಪ್ರಾಫಿಟ್ ಶೋ ಕಂಪನಿ ಶೀಘ್ರದಲ್ಲಿ ತನಿಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ಕುಬೇರಾ ರಿಯಲ್ ಎಸ್ಟೇಟ್, ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್, ಎ ಸ್ಕೂಲ್ ವಿತ್ ಎ ಡಿಫರೆನ್ಸ್. ಕಾಕತೀಯ ಇಂಗ್ಲಿಷ್ ಮೀಡಿಯಂ ವಸತಿ ಪಾಠಶಾಲೆ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭ. ಪೂರ್ಣಿಮಾ ಇಂಟರ್ನ್ಯಾಷನಲ್ ಸ್ಕೂಲ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಜಾಲಿ ಕಿಡ್ಸ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಪೂರ್ಣಿಮಾ ಪಿಯು ಕಾಲೇಜ್ ಫಾರ್ ಸೈನ್ಸ್ ಅಂಡ್ ಕಾಮರ್ಸ್, ಅಡ್ಮಿಷನ್ಸ್ ಓಪನ್ ಫಾರ್ 2018-19. ಯುರೋ ಕಿಡ್ಸ್, ಗುರುದೇವ್ ಪ್ಲಾಟ್ಸ್. ವಿಶ್ವ ಪರಿಸರ ದಿನಾಚರಣೆ, ಪರಿಸರ ಸಂರಕ್ಷಣೆಗೆ ಸ್ವಯಂ ಪ್ರೇರಿತ ಹೋರಾಟ ಅಗತ್ಯ, ಬಿಕೆ ನಂದನೂರು. ಪದವೀಧರ ಕ್ಷೇತ್ರದ ಚುನಾವಣೆ ಹೈದರಾಬಾದ್ ಕರ್ನಾಟಕ ಭಾಗದ ಉಳಿವು ಅಳಿವಿನ ಪ್ರಶ್ನೆ. ತೊಂಬರಾಟದ ಮಾತಿಗೆ ಮರುಳಾಗದೆ ಪರ್ಯಾಯ ವ್ಯಕ್ತಿಗೆ ಮತ ನೀಡಿ, ಕುಷ್ಟಗಿ. ರಾಜ್ಯ ಸರ್ಕಾರದ ರೈತರ ಸಾಲಮನ್ನಾ ವಿಚಾರ ಸ್ವಾಗತ, ಸಾಲಮನ್ನಾ ವಿಚಾರ ಅನುಕಂಪವಾಗದಿರಲಿ, ಮಾಲಿ ಪಾಟೀಲ್. ವಿಶ್ವ ಪರಿಸರ ದಿನದ ಅಂಗವಾಗಿ ಈರಣ್ಣ ಬೆಂಗಾಲಿ ರಚಿತ ವ್ಯಂಗ್ಯಚಿತ್ರ ಪ್ರದರ್ಶನ. ಹಳೆ ವಿದ್ಯಾರ್ಥಿ ಬಳಗದಿಂದ ಜೂನ್ 10ರಂದು ಸಿರ್ವಾರದಲ್ಲಿ ಗುರುವಂದನಾ ಕಾರ್ಯಕ್ರಮ, ಮಾರುತಿ ಬಡ್ಗೇರ್. ಸ್ವಚ್ಛ ಭಾರತ್ ಮಿಷನ್ ಸಮರ್ಪಕವಾಗಿ ಅನುಷ್ಠಾನ ಮಾಡದ 100ಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ ಪಿಡಿಒಗಳಿಗೆ ಜಿಲ್ಲಾಧಿಕಾರಿ ಶೋಕಾಸ್ ನೋಟಿಸ್. ಮಂತ್ರಾಲಯದಲ್ಲಿ ಅಧಿಕ ಮಾಸದ ಅಂಗವಾಗಿ ಹರಿನಾಮ ಸಂಕೇತನ ಕಾರ್ಯಕ್ರಮ, 3,000ಕ್ಕೂ ಅಧಿಕ ಭಕ್ತಾದಿಗಳಿಂದ ಹರಿನಾಮ ಸಂಕೇತನ. ಮತ್ತು ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ನಿಂದ ವಿಶ್ವ ಪರಿಸರ ದಿನಾಚರಣೆ, ಪ್ಲಾಸ್ಟಿಕ್ ಬಳಸದಂತೆ ಪರಿಸರ ಜಾಗೃತಿ. ನಿಸರ್ಗದ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಿಸಲು ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತ ಹೋರಾಟ ಮಾಡಬೇಕು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಡಿಕೆ ನಂದನೂರು ಹೇಳಿದರು. ನಗರದ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗ್ರೀನ್ ರಾಯಚೂರು ಹಾಗೂ ಭಾರತೀಯ ಜ್ಞಾನ ವಿಜ್ಞಾನ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ಲಾಸ್ಟಿಕ್ ಮಾಲಿನ್ಯ ತಡೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಪರಿಸರ ಸಂರಕ್ಷಿಸದಿದ್ದಲ್ಲಿ ಮುಂದಿನ ಪೀಳಿಗೆಯ ಜನರಿಗೆ ಶುದ್ಧ ಆಹಾರ, ನೀರು, ಗಾಳಿಗಾಗಿ ಒಬ್ಬರನ್ನೊಬ್ಬರು ಹೊಡೆದಾಡಿಕೊಳ್ಳುವ ಪರಿಸ್ಥಿತಿ ಉದ್ಭವಿಸಲಿದೆ. ಹಿರಿಯ ಪೂರ್ವಜರು ಗಿಡ ಮರ ನೆಟ್ಟಿರುವುದರಿಂದ ಪರಿಶುದ್ಧವಾದ ಗಾಳಿ ಪಡೆಯಲು ಸಾಧ್ಯವಾಗುತ್ತಿದೆ. ಯಾವ ಕಾರಣಕ್ಕೆ ಮಿತಿ ಮೀರಿ ಜನಸಂಖ್ಯೆ, ಮನುಷ್ಯನ ಅತಿ ಆಸೆ, ಈ ಎರಡು ಏನಾಗಿದೆ ಅಂತಂದ್ರೆ ಬಳಕೆ ಮಿತಿ ಮೀರ್ತಾ ಇದೆ ಅನ್ನುವಂಥದ್ದು. ಮನುಷ್ಯನ ಬಳಕೆಗೆ
ನಿಸರ್ಗದ ಯಾವ ಸಂಪತ್ತು ಉಳಿತಾ ಇಲ್ಲ ಅನ್ನುವಂಥದ್ದು. ಕಾಡುಗಳನ್ನ ನಾಶ ಮಾಡಿ ಕಟ್ಟಡಗಳನ್ನು ಕಟ್ಟಿ ವಾಸ ಮಾಡ್ತಾ ಇದ್ದೀವಿ. ಇವತ್ತು ಕಾಂಕ್ರೀಟ್ ಕಾಡಾಗಿದೆ. ಎಲ್ಲೆಲ್ಲಿ ಜಲ ಸಂಪನ್ಮೂಲ ಇದೆ ಅದು ಬತ್ತಿ ಹೋಗ್ತಾ ಇದೆ. ನೀರಿನ ಹಾಹಾಕಾರ ಇವತ್ತು ನಾವು ಎದುರಿಸ್ತಾ ಇದ್ದೀವಿ ಅನ್ನುವಂಥದ್ದು. ಶುದ್ಧವಾದಂತಹ ಗಾಳಿ ಸಿಗುವಂತಹ ಸಂದರ್ಭಗಳು ಭವಿಷ್ಯತ್ತಿನಲ್ಲಿ ಇನ್ನೂ ಕಡಿಮೆ 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 ಆಗ್ತಾ ಇದೆ. ನಿಮ್ಗೆ ಗುರ್ತಿರ್ಬೇಕು, ಒಂದು 4 ಜನ 8 ಜನ ಕೂಡಿದ್ರೆ 144 ಕಲಂ ಜಾರಿಗೊಳಿಸಿದಾಗ ಯಾರು ಕೂಡಿ ಸಂಚರಿಸಬಾರ್ದು ಅಂತೇಳಿ ಕಾನೂನು ಇದಾಗಿದೆ. ಮುಂದಿನ ದಿವಸ ಇಂಥದ್ದು ಬರಬಹುದು. ಶುದ್ಧ ಗಾಳಿ ಸಲುವಾಗಿ ನಾವು 4 ಜನ ಎಲ್ಲೂ ಕೂಡಿ ನಿಲ್ಲಬಾರ್ದು ಅನ್ನೋಂಥ ಪರಿಸ್ಥಿತಿನೂ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ. ಯಾಕಂತಂದ್ರೆ ನಮ್ಗೆ ಶುದ್ಧ ಗಾಳಿ ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ನೀರಿನ ಮೂಲ ಬತ್ತು ಅಂತಂದ್ರೆ ಬದುಕು ಸಾಧ್ಯನೇ ಇಲ್ಲ. ಮಾನವ ಬದುಕು ಮತ್ತು ಜಲಚರ ವನ್ಯಜೀವಿಗಳ ಬದುಕು ಸಾಧ್ಯನೇ ಇಲ್ಲ ಅನ್ನುವಂತ. ಇವತ್ತು ಎಷ್ಟು ಮಾಲಿನ್ಯ ಆಗಿದೆ ಅಂತಂದ್ರೆ 100 ವರ್ಷಕ್ಕೆ ಆಗುವಂತ ಮಾಲಿನ್ಯ ಬರೀ ಈ ಒಂದು 10 ವರ್ಷದಲ್ಲಿ ಆಗಿದೆ. ಅಷ್ಟು ಮಾಲಿನ್ಯದ ರೇಟ್ ಗತಿ ಏನಿದೆ ಅಷ್ಟು ನಮ್ಮ ಯೋಚನೆಗೆ ಚಿಂತನೆಗೆ ನಿಲುಕದ ರೀತಿಯಲ್ಲಿ ಮಾಲಿನ್ಯ ನಾವು ವಾಸ ಮಾಡುವಂತ ಪ್ರತಿಯೊಂದು ಪ್ರದೇಶದಲ್ಲಿ ಇದೆ ಅನ್ನುವಂತ. ಮನೆಯಿಂದ ಹೊರಗೆ ಬಿದ್ದೀವಿ ಅಂದ್ರೆ ಸ್ಟಾರ್ಟ್ ನೋಡ್ರಿ, ಡ್ರೈನೇಜ್ನಿಂದ ಸ್ಟಾರ್ಟ್, ರಸ್ತೆಯಿಂದ ಎಲ್ಲಿ ಬೇಕಲ್ಲಿ ಕಸ ಇದೆ, ಎಲ್ಲಿ ಬೇಕಲ್ಲಿ ನಮಗೆ ಪ್ಲಾಸ್ಟಿಕ್ ವಸ್ತುಗಳು. ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಳದಿಂದ ಪರಿಸರ ಸಂರಕ್ಷಣೆಗೆ ಮಾರಕವಾಗಿ ಪರಿಣಮಿಸಿದೆ ಎಂದರು. ನಿರುಪಯುಕ್ತ ವಸ್ತುಗಳನ್ನು ತಮ್ಮ ಮನಬಂದಂತೆ ರಸ್ತೆ ಬದಿಯಲ್ಲಿ ಎಸೆಯದೆ ಕಸದ ಬುಟ್ಟಿಯಲ್ಲಿ ಹಾಕುವ ಮೂಲಕ ಪರಿಸರ ಸಂರಕ್ಷಿಸಬೇಕು. ತಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಶುಚಿತ್ವಗೊಳಿಸಲು ಕುಟುಂಬಸ್ಥರು ಕಾಳಜಿ ವಹಿಸಬೇಕು. ಕಟ್ಟಡ ನಿರ್ಮಾಣ ಹಾಗೂ ರಸ್ತೆ ಅಗಲೀಕರಣ ಹೆಸರಿನಲ್ಲಿ ಗಿಡಗಳನ್ನು ಕಡಿಯುವುದು ಖಂಡನೀಯವಾಗಿದೆ ಎಂದರು. ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ನಗರಸಭೆ ಪೌರಾಯುಕ್ತ ರಮೇಶ್ ನಾಯಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ, ಕೊಂಡಕೃಷ್ಣಮೂರ್ತಿ, ಪರಿಸರ ಅಧಿಕಾರಿ ಎಸ್ಎಂ ನಟೇಶ್, ರಾಜೇಂದ್ರ ಕುಮಾರ್ ಶಿವಾಳೆ, ಬಸಪ್ಪ ಗತಿ, ಸೈಯದ್ ಹಫೀಜುಲ್ಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯು ಹೈದರಾಬಾದ್ ಕರ್ನಾಟಕ ಭಾಗದ ಉಳಿವು ಅಳಿವಿನ ಪ್ರಶ್ನೆಯಾಗಿದ್ದು ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳ ಡೊಂಬರಾಟದ ಮಾತಿಗೆ ಬರಲಾಗದೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಶ್ರಮಿಸುವ ಪರ್ಯಾಯ ವ್ಯಕ್ತಿಗಳಿಗೆ ಪದವೀಧರರು ಮತ ನೀಡಬೇಕು ಎಂದು ಜನಾಂದೋಲನ ಮಹಾಮೈತ್ರಿ ಮುಖ್ಯಸ್ಥ ರಾಘವೇಂದ್ರ ಕುಷ್ಟಗಿ ಮನವಿ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜಕೀಯ ಪಕ್ಷಗಳು ವಿಧಾನ ಪರಿಷತ್ ಸದಸ್ಯರ ಟಿಕೆಟ್ ಅನ್ನು ಮಾರಾಟಕ್ಕಿಟ್ಟಿದ್ದು ಹಣ ಉಳ್ಳವರಿಗೆ ಟಿಕೆಟ್ ನೀಡಿದ್ದು ಪಕ್ಷಗಳ ಅಭ್ಯರ್ಥಿಗಳ ಹಿನ್ನೆಲೆಯಿಂದ ತಿಳಿದು ಬರುತ್ತಿದ್ದು ಇವರ ಡೊಂಬರಾಟದ ಮಾತಿಗೆ ಮರುಳಾಗದೆ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ 371J ಅನುಷ್ಠಾನಕ್ಕಾಗಿ ನಿರಂತರವಾಗಿ ಹೋರಾಟ ಮಾಡಿದ ಡಾಕ್ಟರ್ ರಜಾಕ್ ಉಸ್ತಾದ್ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿದ್ದು ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳ ಪರ್ಯಾಯ ಹಾಗೂ ಸೂಕ್ತ ವ್ಯಕ್ತಿಯಾಗಿದ್ದು ಮುಂಬರುವ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಪದವೀಧರರು ಇವರನ್ನು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಈ ಚುನಾವಣೆಯು ಹೈದರಾಬಾದ್ ಕರ್ನಾಟಕ ಭಾಗದ ಉಳಿವು ಅಳಿವಿನ ಪ್ರಶ್ನೆಯಾಗಿದ್ದು ನಮ್ಮ ಹೋರಾಟದ ಫಲವಾಗಿ ದೊರೆತ 371J ಸಂಪೂರ್ಣ ಅನುಷ್ಠಾನ ಈ ಚುನಾವಣೆ ನಿರ್ಧರಿಸಲಿದ್ದು ಕಳೆದ 4 ವರ್ಷಗಳ ಹಿಂದೆ ದೊರೆತ 371J ಅನುಷ್ಠಾನದಲ್ಲಾಗಿರುವ ಲೋಪಗಳ ಕುರಿತು ಈ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಚಕಾರವೆತ್ತಿಲ್ಲ. ಅನುಷ್ಠಾನದ ಹೋರಾಟದಲ್ಲಿ ಭಾಗಿಯಾಗದೆ ಕೇವಲ ಡೊಂಬರಾಟದ ಮಾತಿನಲ್ಲಿ ಪದವೀಧರರನ್ನು ಮರಳು ಮಾಡಲು ಹೊರಟಿದ್ದು ಪದವೀಧರರು ಎಚ್ಚೆತ್ತುಕೊಳ್ಳಬೇಕು ಎಂದು ಕರೆ ನೀಡಿದರು. ಹೈದರಾಬಾದ್ ಕರ್ನಾಟಕ ಭಾಗ ಮುಖ್ಯವಾಹಿನಿಗೆ ಬರಬೇಕಾದರೆ 371J ಸಂಪೂರ್ಣ ಅನುಷ್ಠಾನ ಅವಶ್ಯಕವಾಗಿದ್ದು ಈ ಹಿನ್ನೆಲೆಯಲ್ಲಿ ಪದವೀಧರರು ವಿಮರ್ಶೆ ಮಾಡಿಕೊಳ್ಳಬೇಕು. ಕಳೆದ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಈ ಭಾಗ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿತ್ತು. 371J ಅನುಷ್ಠಾನದಲ್ಲಿ ಆಗಿರಬಹುದಾದಂತಹ ಅನ್ಯಾಯಗಳ ಕುರಿತು ಒಬ್ಬೇ ಒಬ್ಬ ಶಾಸಕ, ಇನ್ನೂ ಪಕ್ಷಗಳ ಯಾವುದೇ ಶಾಸಕ ಗಂಭೀರವಾಗಿ ಅದನ್ನು ಪರಿಗಣಿಸಿ ಚರ್ಚೆ ಮಾಡಿಲ್ಲ. ಇದು ಹೈದರಾಬಾದ್ ಕರ್ನಾಟಕದ
ಅತ್ಯಂತ ಪ್ರಜ್ಞಾವಂತ ಪದವೀಧರ ಮತದಾರರು ಈ ಪಕ್ಷಗಳ ಬಗ್ಗೆ ತಮ್ಮ ಅಂದಾಜನ್ನು ತಾವು ವಿಮರ್ಶೆ ಮಾಡ್ಕೋಬೇಕು. ಯಾಕಂದ್ರೆ ನಾವೇನು ತಿಳಿದವರು ದೊಡ್ಡವರು ಎಲ್ಲ ವಿದ್ಯಾವಂತರು ಗ್ರಾಜ್ಯುಯೇಟ್ಸು, ಇವ್ರಿಗೆ ನಾನು ಒತ್ತಾಯ ಮಾಡಿ ಹೀಗೆ ಮಾಡಬೇಕು ಅಂತ ಹೇಳಕ್ಕೆ ತಯಾರಿಲ್ಲ. ಆದರೆ ಇವನ್ನೆಲ್ಲವನ್ನು ಸ್ವಲ್ಪ ಗಮನಿಸ್ಬೋದಲ್ವಾ ಅಂತೇಳಿ ಅವರಲ್ಲಿ ನಾನು ವಿನಂತಿ ಮಾಡ್ತೀನಿ. ಇದಕ್ಕಿಂತ ಒಂದು ಅಪಾಯ ನಮ್ಮಕ್ಕಾಗಿದೆ. ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ನಮ್ಮ ಮುಖ್ಯಮಂತ್ರಿ, ಆ ಹಳೆ ಮೈಸೂರು ಭಾಗದವರು, ಆ ರೇವಣ್ಣ ಇಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿ ಆಗಿದ್ದಾರ, ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದ 371 ನಮ್ಮನ್ನು ಭಾಳ ಮೂಗಿಡದಂಗಾಗದ್ರಿ, ನೇಮಕಾತಿ ಇತ್ಯಾದಿ ಒಳಗೆ ನಮಗೆ ತ್ರಾಸ ಆಗ್ತಾರಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಆಮೇಲೆ ಬಂದು ನಾನು ಹಾಗೆ ಹೇಳಿಲ್ಲ ಹಿಂಗಿಲ್ಲ ಅಂತ ಸರ್ದಾರ್ ಕುಮಾರ್ ಮಾತಾಡಿದ್ದ. ನಿಮ್ಗೆ ಸಿದ್ದರಾಮಯ್ಯನ ಸರ್ಕಾರದೊಳಗೆ ಸರಿಯಾದ ಇಂಪ್ಲಿಮೆಂಟೇಷನ್ ಆಗಿಲ್ಲ. ಒಂದು ವೇಳೆ ಹೋರಾಟ ಇಲ್ಲದೆ ಇದ್ರೆ ವಿಧಾನಸಭೆಯಲ್ಲಿ ಕಟ್ಟಿಡಿದು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥವ್ರು ಇಲ್ಲದೆ ಇದ್ರೆ ಕುಮಾರಸ್ವಾಮಿ ಸರ್ಕಾರದಲ್ಲಿ 371 ಇಂಪ್ಲಿಮೆಂಟೇಷನ್ ಸಾಧ್ಯವೇ ಇಲ್ಲ ಅಂತೇಳಿ ನಾನು ಖಡಾಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರೆಲ್ಲೂ ಭಾಗದ ಬಗ್ಗೆ ಚಿಂತನೆ ಮಾಡಿರೋ ದೇವೇಗೌಡರ ಕುಟುಂಬ 371 ಬಗ್ಗೆ ಎಂದು ಚಿಂತನೆ ಮಾಡಿಲ್ಲ. ಜೆ ಡಿ ಎಸ್ ನ ಹಲವರು ನಮ್ಮ ಹೋರಾಟದಲ್ಲಿ ಅವರು ಭಾಗವಹಿಸಿದ್ರು, ನಾನು ಅವ್ರನ್ನ ಗೌರವಿಸ್ತೇನೆ. ನನ್ನ ಈ ಮಾತಿನಿಂದ ಅವ್ರಿಗೆ ನೋವಾಗುವುದು. ಒಂದು ವೆಂಕಟರಮಣ ಗೌಡ ಮತ್ತೆ ಈಗ ಎಮ್ ಎಲ್ ಎ ಆಗಿ ಆಡಿಸ್ಕೊಂಡಲ್ಲ ನಮ್ಮ ಅಮ್ಮನ ನಾಯಕರು ವೆಂಕಟಪ್ಪನ ಆಗ ಇವರೆಲ್ಲ ನಮ್ಮ ಜೊತೆ ಹೋರಾಟದಲ್ಲಿ ಒಂದಿಲ್ಲ ಒಂದು ಹಂತದಲ್ಲಿ ಬಂದು ಹೋದವರು. ಆದರೆ ದೇವೇಗೌಡರ ಕುಟುಂಬ ಎಂದೂ 371 ಬಗ್ಗೆ ಕಂಪ್ಲೀಟ್ ಕಾಳಜಿ ಮಾಡಿಲ್ಲ. ಅವ್ರು ಮಾಡೋ ಬೈಕೇನು ಅಲ್ಲ, ಅವ್ರ ಮೇಲೆ ಒತ್ತಡ ಏನು ಏನಾದರೂ ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿ. ಗ್ರಾಜ್ಯುಯೇಟ್ಸ್ಗೇನು ಅತ್ಯಂತ ಅತಿ ಹೆಚ್ಚು ನಿರುದ್ಯೋಗಿ ಪದವೀಧರರು ಇದ್ದಾರೆ, ಅವರಿಗೆ ನ್ಯಾಯ ಸಿಗಬೇಕು. 371 ಒಳಗೆ ನೇಮಕಾತಿ ಆಗಬೇಕು, ಸುಮಾರು 50,000 ನೇಮಕಾತಿ ಆಗಬೇಕು, ವೃಂದ ರಚನೆ ಆಗಬೇಕು. ಇನ್ನೊಂದು ಈಗಾಗಲೇ ಪದವೀಧರರು ಯಾರು ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ ಅವರಿಗೆ ಈ ಪ್ರಮೋಷನ್ನಲ್ಲಿ ಏನು ದೊಡ್ಡ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸುವಂಥವ್ರು ಬೇಕು. ಈ 3 ಪಾಯಿಂಟ್ಗಳನ್ನಿಟ್ಟು ಇದನ್ನು ಹೊರಗೆ ಹಚ್ಚಿದರೆ ಈ 3 ಪಕ್ಷಗಳಲ್ಲಿ ನಮ್ಮ ನ್ಯಾಯ ನಮಗೆ ನ್ಯಾಯ ಕೊಡಿಸ್ಬೋದಾದಂಥ ಹೈದರಾಬಾದ್ ಕರ್ನಾಟಕದ 371 ಎತ್ತಿ ಹಿಡಿದು ಅಸೆಂಬ್ಲಿಯಲ್ಲಿ ಮಾತಾಡಬಹುದಾದಂಥ ಒಬ್ಬರೇ ಒಬ್ಬ ಕ್ಯಾಂಡಿಡೇಟ್ ನನಗೆ ಕಾಣಿಸ್ತಾ ಇಲ್ಲ. ಎಕ್ಸೆಪ್ಟ್ ರಜಾಕಿಸ್ತಾನ್. ಪ್ರಸ್ತುತ ಆಡಳಿತದಲ್ಲಿರುವ ದೇವೇಗೌಡರ ಕುಟುಂಬ 371 ಜೆ ಕುರಿತು ಯಾವುದೇ ರೀತಿಯ ಹೋರಾಟದಿಂದ ದೂರವೇ ಉಳಿದಿದ್ದು ಇವರಿಂದ ಅನುಷ್ಠಾನದ ಮಾತು ಕನಸಾಗಿದ್ದು ಆದ್ದರಿಂದ ಈ ಭಾಗದ ಧ್ವನಿಯಾಗಿ ಸದನದಲ್ಲಿ ರಜಾಕ್ ಉಸ್ತಾದ್ ಅವರು ಸಮರ್ಥವಾಗಿ ಕಾರ್ಯನಿರ್ವಹಿಸುವ ಭರವಸೆ ನಮಗಿದ್ದು ಪದವೀಧರರು ರಾಜಕೀಯ ಪಕ್ಷಗಳ ಆಮಿಷಕ್ಕೆ ಬಲಿಯಾಗದೆ ಈ ಭಾಗದ ಹಿತಾಸಕ್ತಿಗಾಗಿ ಪದವೀಧರರ ಚುನಾವಣೆಯಲ್ಲಿ ಪರ್ಯಾಯ ವ್ಯಕ್ತಿಗೆ ಬೆಂಬಲಿಸಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಖಾಜಾ ಅಸ್ಲಂ ಪಾಷಾ, ರಾಮಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಚಿಕ್ಕ ಬ್ರೇಕ್. ಮಾನ್ಯ ಪದವೀಧರ ಮತದಾರ ಬಂಧುಗಳಲ್ಲಿ ಮನವಿ, ಮಾನ್ಯರೇ, ದಿನಾಂಕ 8/6/2018 ನಡೆಯುವ ರಾಜ್ಯ ವಿಧಾನ ಪರಿಷತ್ತಿಗೆ ಈಶಾನ್ಯ ಮತಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನಡೆಯುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸೇವಾ ಮನೋಭಾವನೆಯುಳ್ಳ ಕ್ರಿಯಾಶೀಲರಾದ ಮತ್ತು ಪದವೀಧರ ಮತ್ತು ನಿರುದ್ಯೋಗಿಗಳ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾದ ಅರಿವಿರುವಂಥ ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಅವರನ್ನು ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯಲ್ಲಿ ಕಣಕ್ಕಿಳಿಸಿದೆ. ಕ್ರಿಯಾಶೀಲರಾದಂಥ ಮತ್ತು ಸೇವಾ ಮನೋಭಾವನೆ ಉಳ್ಳಂಥ ಮತ್ತು ನಿರುದ್ಯೋಗಿಗಳ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಪದವೀಧರರು ಎದುರಿಸುತ್ತಿರುವಂಥ ಹಲವಾರು ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಅರಿವಿರುವಂಥ ಡಾಕ್ಟರ್ ಬಿ ಚಂದ್ರಶೇಖರ್ ಪಾಟೀಲ್ ಅವರಿಗೆ ತಮ್ಮ ಪ್ರಥಮ ಪ್ರಶಸ್ತದ ಮತವನ್ನು ನೀಡುವುದರ ಮೂಲಕ ಅವರನ್ನು ಈಶಾನ್ಯ ಪದವೀಧರ ಕ್ಷೇತ್ರದಿಂದ
ವಿಧಾನ ಪರಿಷತ್ತಿಗೆ ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಯ್ಕೆ ಮಾಡಬೇಕಂತೇಳಿ ತಮ್ಮಲ್ಲಿ ಕಾಂಗ್ರೆಸ್ ಪರವಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಈಶಾನ್ಯ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ 2018 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಚಂದ್ರಶೇಖರ್ ವಿ ಪಾಟೀಲ್ ಅವರನ್ನು ಬಹುಮತದಿಂದ ಆರಿಸಿ ತರಬೇಕೆಂದು ತಮ್ಮಲ್ಲಿ ಮನವಿ. ಮನವಿ ಸಲ್ಲಿಸುವವರು ಎ ವಸಂತ್ ಕುಮಾರ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು. ಡಾಕ್ಟರ್ ಚಂದ್ರಶೇಖರ್ ವಿ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಮುಖ್ಯಮಂತ್ರಿ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈಶಾನ್ಯ ಪದವೀಧರರ ಕ್ಷೇತ್ರದ ಅಭಿವೃದ್ಧಿಗಾಗಿ ಜೆಡಿಎಸ್ ಅಭ್ಯರ್ಥಿ ಶ್ರೀ ಎನ್ ಪ್ರತಾಪ್ ರೆಡ್ಡಿ ಅವರಿಗೆ ಮತ ನೀಡಿ ಹೆಚ್ಚಿನ ಬಹುಮತದಿಂದ ಆರಿಸಿ ತರಬೇಕೆಂದು ಕೋರುವರು. ಮತದಾನ ದಿನಾಂಕ 8/6/2018 ಶುಕ್ರವಾರ, ಸಮಯ ಬೆಳಗ್ಗೆ 8 ಸಂಜೆ 4 ಜಿಲ್ಲಾ ಜಾತ್ಯತೀತ ಜನತಾದಳ ರಾಯಚೂರು. ಮುಖ್ಯಮಂತ್ರಿ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈಶಾನ್ಯ ಪದವೀಧರರ ಕ್ಷೇತ್ರದ ಅಭಿವೃದ್ಧಿಗಾಗಿ ಜೆಡಿಎಸ್ ಅಭ್ಯರ್ಥಿ ಶ್ರೀ ಎನ್ ಪ್ರತಾಪ್ ರೆಡ್ಡಿ ಅವರಿಗೆ ಮತ ನೀಡಿ ಹೆಚ್ಚಿನ ಬಹುಮತದಿಂದ ಆರಿಸಿ ತರಬೇಕೆಂದು ಕೋರುವರು. ಮತದಾನ ದಿನಾಂಕ 8/6/2018 ಶುಕ್ರವಾರ, ಸಮಯ ಬೆಳಗ್ಗೆ 8 ಸಂಜೆ 4 ಜಿಲ್ಲಾ ಜಾತ್ಯತೀತ ಜನತಾದಳ ರಾಯಚೂರು. ನೈಸರ್ಗಿಕವಾಗಿ ಮಾಗಿದ ಮಾವಿನ ಹಣ್ಣುಗಳು ಆರೋಗ್ಯಕ್ಕೆ ಒಳ್ಳೆಯದು. ಸಿಕೆ ಫಾರ್ಮ್ಸ್, ನೈಸರ್ಗಿಕವಾಗಿ ಮಾಗಿದ ಮಾವಿನ ಹಣ್ಣುಗಳು. ಕೃಷಿ ಪರಿಣಿತರು ವೈಜ್ಞಾನಿಕವಾಗಿ ಅಭಿವೃದ್ಧಿ ಮತ್ತು ನಿರ್ವಹಣೆ ಮಾಡಿದ ನೈಸರ್ಗಿಕವಾಗಿ ಮಾಗಿದ ಮಾವಿನ ಹಣ್ಣುಗಳು ಇದೀಗ ನಮ್ಮ ರಾಯಚೂರಿನ ಮಾಸದೊಡ್ಡಿ ಗ್ರಾಮದಲ್ಲಿ. ಕನಿಷ್ಠ ಆರ್ಡರ್ ಪ್ರಮಾಣ 5 ಕೆಜಿ, ಬೆಲೆ 100 ರೂಪಾಯಿ ಪ್ರತಿ ಕೆಜಿಗೆ. ಆರ್ಡರ್ ನೀಡುವ ವಿಧಾನ ವಾಟ್ಸಪ್, ಹಣ ಪಾವತಿ ವಿಧಾನ ಕ್ಯಾಶ್ ಆನ್ ಡೆಲಿವರಿ. ನಮ್ಮ ವಾಟ್ಸ್ಆಪ್ ನಂಬರ್ 7338113434. ತೋಟದಿಂದ ನೇರವಾಗಿ ಹೋಮ್ ಡೆಲಿವರಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಸಿಕೆ ಫಾರ್ಮ್ಸ್, ಮಾಸದೊಡ್ಡಿ ಗ್ರಾಮ, ಜಿಲ್ಲೆ ರಾಯಚೂರು. ಮೊಬೈಲ್ ನಂಬರ್ 7338113434, 9663305502. PUC failed? Do not worry. AS Asha Kirana for PUC Science and Commerce from Amog Education Services with Smart Class Education. Admissions open for supplementary exams for PUC Science and Commerce. Science, PCMB, Commerce, Accounts, Statistics, Economics and Business Studies. Systematically designed and planned classroom coaching for 45 days from expert and dedicated faculty team. 100% result oriented. Previous year question paper solutions, preparation map do blueprint pattern, high up, limited seats, use the time on time. For details, contact Praveen Kumar Guttal, 7676461769. Indu PU College, Kottoru, Ballari Jille, Sri Guru Kottreshwara Swamiya Krupeyinda, Rajyakke Matte Nave Number 1, Rajyada Shaikshanika Itihasadalle Satata 4ne Bari First Rank Padada Modalane Vidya Samsthe, 2018 ra Dvitiya PUC Phalitamsha, Science 95.75, Commerce 93, Arts 99.50%. Nammalli visheshavagi NEET, AIEEE, JEE ಮತ್ತು KCET ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಇಂದು ಇನೋವೇಟಿವ್ ಸಿಬಿಎಸ್ಇ ಸ್ಕೂಲ್ ಅಫಿಲಿಯೇಟೆಡ್ ಟು ಸಿಬಿಎಸ್ಇ ಬೋರ್ಡ್ ನ್ಯೂ ಡೆಲ್ಲಿ. ಎಲ್ಕೆಜಿಯಿಂದ 10ನೇ ತರಗತಿ ಪಿಯುಸಿ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಎಜುಕೇಷನ್ ಡಿಗ್ರಿ ಬಿಎ ಬಿಕಾಂ ತರಗತಿಗಳಿಗೆ ಅಡ್ಮಿಷನ್ ಪ್ರಾರಂಭವಾಗಿವೆ. 1ನೇ ತರಗತಿಯಿಂದ ಡಿಗ್ರಿ ಹಂತದವರೆಗೂ ವಿದ್ಯಾರ್ಥಿನಿಯರಿಗೆ ಕಾಲೇಜು ಕ್ಯಾಂಪಸ್ನಲ್ಲಿಯೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. ನವಯುಗ ಶಿಕ್ಷಣ ಸಮಿತಿ ರಾಯಚೂರು ಸಂಚಾಲಿತ ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರಿನಲ್ಲಿ ಕಲಾ ವಿಜ್ಞಾನ ವಾಣಿಜ್ಯ ಹಾಗೂ ಶಿಕ್ಷಣ ವಿಭಾಗಗಳನ್ನು ಒಳಗೊಂಡಿದ್ದು ಪದವಿ ವಿಭಾಗದಲ್ಲಿ ಕಲಾ ವಾಣಿಜ್ಯ ವಿಜ್ಞಾನ ಹಾಗೂ ಶಿಕ್ಷಣ ವಿಭಾಗಗಳನ್ನು ಒಳಗೊಂಡಿದೆ. ವಿಶೇಷವಾಗಿ 2017-18 ಶೈಕ್ಷಣಿಕ ಸಾಲಿಗೆ ಬಿಎಸ್ಸಿ ವಿಭಾಗದಲ್ಲಿ ಪಿಸಿಎಂ ಹಾಗೂ ಸಿಬಿಜೆಡ್ ಅನ್ನು ಪರಿಚಯಿಸಲಾಗುತ್ತಿದೆ. ಪ್ರಸ್ತುತ 2018-19 ಶೈಕ್ಷಣಿಕ ಸಾಲಿಗೆ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜುಗಳ ಪ್ರವೇಶಾತಿಗಳು ಆರಂಭವಾಗಿವೆ. ನಮ್ಮ ಕಾಲೇಜಿನ ವೈಶಿಷ್ಟ್ಯತೆಗಳು: ನುರಿತ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಎಸಿ ವರ್ಗ ಕೋಣೆಗಳು, ಅತ್ಯಾಧುನಿಕ ಸುಸಜ್ಜಿತ ಪ್ರಯೋಗಾಲಯ, ಸುಸಜ್ಜಿತ ಗ್ರಂಥಾಲಯವನ್ನು ಹೊಂದಿದೆ. ಹೆಚ್ಚಿನ ಮಾಹಿತಿಗಾಗಿ
ಸಂಪರ್ಕಿಸಿ ಶ್ರೀ ವಿಘ್ನೇಶ್ವರನ್ ವ್ಯವಸ್ಥಾಪಕ ನಿರ್ದೇಶಕರು ನವಯುಗ ಶಿಕ್ಷಣ ಸಮಿತಿ ರಾಯಚೂರು ಫೋನ್ ನಂಬರ್ 9972396820 ಶ್ರೀ ರವಿರಾಜು ಡಿ ಪ್ರಾಚಾರ್ಯರು ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು ಫೋನ್ ನಂಬರ್ 9972559995 ಶ್ರೀ ಎರಣ ಪೂಜಾರಿ ಪ್ರಾಚಾರ್ಯರು ನವಯುಗ ಪದವಿ ಕಾಲೇಜು ರಾಯಚೂರು ಫೋನ್ ನಂಬರ್ 9901017964 ಶ್ರೀ ನರಸಿಂಹಲು ಪ್ರವೇಶಾತಿ ಅಧಿಕಾರಿಗಳು ನವಯುಗ ಶಿಕ್ಷಣ ಸಮಿತಿ ರಾಯಚೂರು ಫೋನ್ ನಂಬರ್ 9744098090 ವಿಳಾಸ ನವೀಗ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜು ಲಿಂಗಸೂಗೂರು ರಸ್ತೆ ಡ್ಯಾಡಿ ಕಾಲೋನಿ ರಾಯಚೂರು ಕಾಕತಿಯ ಇಂಗ್ಲಿಷ್ ಮೀಡಿಯಂ ವಸತಿ ಪಾಠಶಾಲೆ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭ ತ್ವರೆ ಮಾಡಿ ಕೆಲವೇ ಸೀಟುಗಳು ಲಭ್ಯ ಇಂಗ್ಲಿಷ್ ಮಾಧ್ಯಮದ ಕಾಕತಿಯ ವಸತಿ ಶಾಲೆಯಲ್ಲಿ ನರ್ಸರಿಯಿಂದ 10ನೇ ತರಗತಿಯವರೆಗೆ ಉತ್ತಮ ಶಿಕ್ಷಣ ನೀಡಲಾಗುವುದು ಶಾಲೆ ಮತ್ತು ಹಾಸ್ಟೆಲ್ನಲ್ಲಿ ಸಿಟಿ ಕ್ಯಾಮೆರಾ ಸೌಲಭ್ಯ ಉತ್ತಮ ಗಣಕಯಂತ್ರ ಮತ್ತು ವಿಜ್ಞಾನ ಪ್ರಾಯೋಗಿಕ ಕೊಠಡಿ ಉತ್ತಮ ಗುಣಮಟ್ಟ ಮತ್ತು ಅನುಭವಿ ಶಿಕ್ಷಕರಿಂದ ಬೋಧನೆ ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಆಟವಾಡಲು ಉತ್ತಮ ಆಟದ ಮೈದಾನ ಉತ್ತಮವಾದ ಆಡಿಟೋರಿಯಂ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಉತ್ತಮ ಬಸ್ಸಿನ ಸೌಲಭ್ಯ ವಸತಿ ನಿಲಯ ಹಾಗೂ ಒಳ್ಳೆಯ ಪೋಷಕಾಂಶ ಆಹಾರ ವ್ಯವಸ್ಥೆ ತರಗತಿಯಲ್ಲಿ ಉತ್ತಮ ಪೀಠೋಪಕರಣಗಳ ಸೌಲಭ್ಯ ಈ ಶಾಲೆಯ ಕಟ್ಟಡವನ್ನು 4 ಎಕರೆಯಲ್ಲಿ ಶಾಂತಿಯುತವಾದ ವಾತಾವರಣದಲ್ಲಿ ಕಟ್ಟಲಾಗಿದೆ ಶಾಲೆಯ ಮುಂದೆ ಸುಂದರವಾದ ಆಟದ ಮೈದಾನ ಇದೆ ಶಿಕ್ಷಕರು ಕಿರುಪರೀಕ್ಷೆಯ ಮೂಲಕ ಮಕ್ಕಳ ಜ್ಞಾನವನ್ನು ಹೆಚ್ಚಿಸುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾಕತಿಯ ವಸತಿ ಶಾಲೆ ಲಿಂಗಸುಗೂರು ರೋಡ್ ಎಕ್ಲಾಸ್ಪುರ್ ಲೇಔಟ್ ರಾಯಚೂರು ಮೊಬೈಲ್ ನಂಬರ್ 8105132077997239 ರಾಯಚೂರು ಸೂಪರ್ ಫಾಸ್ಟ್ ಗೆ ಸ್ವಾಗತ ರೈತರ ಸಾಲ ಮನ್ನಾ ವಿಚಾರವು ಅನುಕಂಪವಾಗಿದೆ ವಾಸ್ತವ ನೆಲೆಗಟ್ಟು ರಾಜ್ಯ ಸರ್ಕಾರ ಜನತೆಗೆ ತಿಳಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷ ಚಾಮರಾಜ್ ಮಾದಿ ಪಾಟೀಲ್ ಒತ್ತಾಯಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ ಕಳೆದ 30ರಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರೈತರ ಸಾಲ ಮನ್ನಾ ಕುರಿತು ನಡೆದ ಸಭೆಯಲ್ಲಿ ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವುದಾಗಿ ಘೋಷಿಸಿರುವುದನ್ನು ರಾಜ್ಯ ರೈತ ಸಂಘ ಸ್ವಾಗತಿಸುತ್ತದೆ ಆದರೆ ಸಾಲ ಮನ್ನಾ ಎಂಬುದು ಅನುಕಂಪ ಅಥವಾ ರಾಜಕೀಯವಾಗದೆ ವಾಸ್ತವಿಕ ನೆಲೆಗಟ್ಟು ಜನರಿಗೆ ತಿಳಿ ಹೇಳಬೇಕು ಎಂದರು 2009-17ರವರೆಗೆ ರೈತರ ಸಾಲ ಮನ್ನಾ ಮಾಡುವುದಾಗಿ ರಾಜ್ಯ ಸರ್ಕಾರ ಹೇಳಿಕೊಂಡಿದೆ ಆದರೆ ಪ್ರತಿಯೊಬ್ಬ ರೈತರು ಸಾಲ ಮನ್ನಾ ಯೋಜನೆಯಿಂದ ವಂಚಿತರಾಗಬಾರದು ತಾರತಮ್ಯವಾಗಬಾರದು ಸಾಲದ ಮಿತಿ ಇಡಬಾರದು ಬ್ಯಾಂಕ್ಗಳಿಂದ ದಾಖಲಾದ ಪ್ರಕರಣಗಳ ರೈತರಿಗೂ ಸಾಲ ಮನ್ನಾವಾಗಬೇಕು ದೊಡ್ಡ ರೈತ ಸಣ್ಣ ರೈತ ಎಂಬ ತಾರತಮ್ಯ ಮಾಡದೆ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ಲಿಖಿತ ರೂಪದಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಸ್ವಾಗತ ಮಾಡ ಬಹಳ ಗಂಭೀರವಾದಂತ ವಿಷಯ ಇದು ಈ ಸಾಲ ಮನ್ನಾ ಅನ್ನೋದು ಅನುಕಂಪದ ಅಲೆ ಆಗ್ಬಾರ್ದು ರೈತರ ಮೇಲೆ ತೋರಿಸ್ತಕ್ಕಂತ ಅನುಕಂಪ ಅಲ್ಲ ಮತ್ತು ವೋಟ್ ಬ್ಯಾಂಕ್ ರಾಜಕಾರಣನೂ ಆಗಬಾರದು ವಾಸ್ತವವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹ ಮಾಡೋದೇನೆಂದ್ರೆ ಸಾಲ ಮನ್ನಾ ಮಾಡ್ತೀವಿ ನಾವು ಸ್ವಾಗತ ಮಾಡ್ತೀವಿ ಆದ್ರೆ ಯಾಕೆ ಸಾಲ ಮನ್ನಾ ಮಾಡ್ತೀವಿ ಅನ್ನೋದು ವಿಷಯ ಸ್ಪಷ್ಟೀಕರಣ ಕೊಡಬೇಕು ಯಾಕೆ ಮಾಡ್ತೀವಿ ಇವತ್ತು ರೈತರು ಅಲ್ದವ್ರಿಗೆ ಏನಂತಂದ್ರೆ ಮುಂಜಾನೆ ಒಂದ್ ನಮೂನಿ ಏನಪ್ಪ ನಾವು ಕಟ್ತಕ್ಕಂತ ತೆರಿಗೆ ನಾವು ಇವತ್ತು ರೈತರಿಗೆ ಕೊಡ್ತಾ ಇದ್ದಾರೆ ಅನ್ನೋ ಭಾವನೆ ಅವರಿಗೂ ಬರಬಾರದು ವಾಸ್ತವಿಕವಾಗಿ ನೈಸರ್ಗಿಕ ವಿಕೋಪದಿಂದ ಆಗ್ತಕ್ಕಂತ ಭೂಮಿಗೆ ಅಂತಂದ್ರೆ ಏನಾದರೂ ಒಂದಿದ್ದು ಅದು ನಗರ ವ್ಯಾಪ್ತಿಯಲ್ಲಿ ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಮಾಡೋದು ಅಂತ ತಪ್ಪಾಗ್ತದೆ ಯಾವುದೇ ಬ್ಯಾಂಕ್ ಇರಲಿ ಎಲ್ಲ ರೈತರದ್ದು ಸಾಲ ಮನ್ನಾ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇನ್ನೊಂದು ಏನಂತಂದ್ರೆ ಬಹಳ ಮುಖ್ಯವಾದಂತಹ ವಿಚಾರ ರೈತರ ಸಂಕಷ್ಟಕ್ಕೆ ಸಾಲ ಮನ್ನಾ ಒಂದೇ ಪರಿಹಾರ ಅಲ್ಲ ರೈತರ ಸಂಕಷ್ಟ ಇವತ್ತೇನು ಅಗ್ರೇರಿಯನ್ ಕ್ರೈಸಿಸ್ ಇದೆ ಅದಕ್ಕೆ ಸಾಲ ಮನ್ನಾ ಒಂದೇ ಪರಿಹಾರ ಸಾಲ ಮನ್ನಾ ಮಾಡಿಬಿಟ್ರೆ ನಾವು ಇವತ್ತು ಆತ್ಮಹತ್ಯೆಗಳು ನಿಂತು ಹೋಗ್ತವಂತ ನಾವು ತಿಳಿದಿಲ್ಲ
ಮುಖಾಂತರ ಕೃಷಿ ಕ್ಷೇತ್ರವನ್ನು ರಕ್ಷಣೆ ಮಾಡ. ಇವತ್ತು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಇದು ಆಗದೆ ಹೋದ್ರು ಕೇಂದ್ರ ಸರ್ಕಾರ ಅದೇ ಘೋಷಣೆ ಮಾಡಿದಂತೆ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತಂದ್ರೆ ನಾವೆಷ್ಟು ಸಲ ಕೇಳೋಣ ಇದೇ ರೀತಿ ಸಾಲ ಮನ್ನಾ ಮಾಡೋ ಸಾಲ ಮನ್ನಾ ಮಾಡೋ. ಒಂದು ಸಲ ಮಾಡಿದ್ಮೇಲೆ ನಾವು ಕೂಡ ಅದ್ರ ಬಗ್ಗೆ ಗೌರವ ಇಟ್ಕೋಬೇಕು. ಸಾಲ ಆಗಲಾರದಂತ ನೀತಿಗಳನ್ನು ತಂದು ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಿ ರೈತ ನಾನು ಬೆಳೆದಂತ ಬೆಳೆಗೆ ಶೇಕಡ 50% ಲಾಭಾಂಶವನ್ನು ಕೊಡ್ತಕ್ಕಂತ ವರದಿಯನ್ನ ಪರಿಗಣಿಸಿ ರೈತನ ರಕ್ಷಣೆ ಮಾಡಬೇಕು. ರೈತರ ಸಂಪೂರ್ಣ ಸಾಲ ಮನ್ನಾವಾಗಬೇಕಾದ್ರೆ 1.20 ಲಕ್ಷ ಕೋಟಿ ರೂಪಾಯಿ ಬೇಕಾಗಲಿದ್ದು, ರಾಜ್ಯ ಸರ್ಕಾರದ ಆರ್ಥಿಕ ಮಿತಿಯಲ್ಲಿ 53,000 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡುವುದಾಗಿ ರಾಜ್ಯ ಸರ್ಕಾರ ಘೋಷಿಸಿತು. ಇದರ ಸದ್ಬಳಕೆಯಾಗಬೇಕು. ಸಾಲ ಮನ್ನಾಗೆ ಯಾವುದೇ ಇತಿಮಿತಿ ದಿನಾಂಕಗಳನ್ನು ಇಡದೆ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಮೊದಲನೇ ಹಂತದಲ್ಲಿ ಬೆಳೆ ಸಾಲ ಮನ್ನಾ ಮಾಡುವುದಾಗಿ ಹೇಳಿತು. ಎರಡನೇ ಹಂತದಲ್ಲಿ ಕೃಷಿ ಚಟುವಟಿಕೆಗಳ ಅಭಿವೃದ್ಧಿಗೆ ತೆಗೆದುಕೊಂಡ ಸಾಲ ಮನ್ನಾ ಮಾಡಲಾಗುವುದು ಎಂದು ಹೇಳಿತು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ರೈತರ ಋಣ ತೀರಿಸಲು ಮುಂದಾಗಿರುವುದು ಸ್ವಾಗತಾರ್ಹವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಮರಣ್ಣ ಗುಡಿಹಾಳ, ದೇವರಾಜ್ ನಾಯಕ್, ವೀರೇಶ್ ಕಂಬಳಿ, ಮಲ್ಲನ್ಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವ್ಯಂಗ್ಯ ಚಿತ್ರಕಾರ ಈರಣ್ಣ ಬೆಂಗಾಲಿ ಅವರಿಂದ ಬಿಡಿಸಿದ ವ್ಯಂಗ್ಯ ಚಿತ್ರಗಳನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ವೀಕ್ಷಿಸಿದರು. ನಗರದ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಭಾರತ ಜ್ಞಾನ ವಿಜ್ಞಾನ ಸಮಿತಿ, ಗ್ರೀನ್ ರಾಯಚೂರು ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪ್ಲಾಸ್ಟಿಕ್ ಮಾಲಿನ್ಯ ತಡೆಗಟ್ಟುವ ಕಾರ್ಯಕ್ರಮದಲ್ಲಿ ವ್ಯಂಗ್ಯ ಚಿತ್ರಗಳ ಪ್ರದರ್ಶನ ನಡೆಯಿತು. ಪ್ಲಾಸ್ಟಿಕ್ಗಳ ಬಳಕೆ ನಿಷೇಧ ಕುರಿತು ಜಾಗೃತಿ ಅಭಿಯಾನದಲ್ಲಿ ನಗರದ ವಿವಿಧ ಶಾಲೆಗಳ ಮಕ್ಕಳು, ಸಾರ್ವಜನಿಕರು ವ್ಯಂಗ್ಯ ಚಿತ್ರಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಈರಣ್ಣ ಬೆಂಗಾಲಿ, ಡಿಡಿಪಿಐ ಬಿಕೆ ನಂದನೂರು, ಪೌರಾಯುಕ್ತ ರಮೇಶ್ ನಾಯಕ್, ಹಫೀಸುಲ್ಲಾ, ಕೊಂಡಕೃಷ್ಣಮೂರ್ತಿ, ಬಸಪ್ಪ ಗದ್ದಿ ಸೇರಿದಂತೆ ಮಕ್ಕಳು ಭಾಗವಹಿಸಿದ್ದರು. ಪ್ರಾಫಿಟ್ ಶೂ ಕಂಪನಿ ಶೀಘ್ರದಲ್ಲೇ ತನ್ನಯಗು ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ನೈಕ್, ಅಡಿಡಾಸ್, ರೆಬಾಕ್, ವುಡ್ಲ್ಯಾಂಡ್, ಲೀ ಕೂಪರ್, ಆಲನ್ ಕೂಪರ್, ರಾಪೋ, ಕ್ಲಾಕ್ಸ್, ಬ್ರಿಟಿಷ್ ನೈಟ್ಸ್, ಹಶ್ ಪಪ್ಪೀಸ್, ಸೂಕಲ್ಲು ಮತ್ತು ಹೆಲ್ಲಿಕೆಲಗನ್ನು ನಮ್ಮ ಬಳಿ ಪಡೆಯುತ್ತವೆ. 11, 12, 13 ಮಹಿಳಾ ಮತ್ತು ಪುರುಷರಿಗಾಗಿ ವಿಶೇಷ ಗಾತ್ರದ ಪಾದರಕ್ಷೆ. ಪ್ರಾಫಿಟ್ ಶೂ ಕಂಪನಿ, ಸ್ಟೇಷನ್ ರೋಡ್, ರಾಯಚೂರ್ ಮತ್ತು ತೀನ್ ಕಂಡಿಲ್ ನಯಾ ಬಜಾರ್, ರಾಯಚೂರ್.
ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಕಳೆದ 35 ವರ್ಷಗಳಿಂದ ಉಜ್ವಲ ಭವಿಷ್ಯವನ್ನು ಕಲ್ಪಿಸಿಕೊಡುತ್ತಿರುವ ಏಕೈಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ಸಿಂಧನೂರು 2017-18 ಸಾಲಿನ ದ್ವಿತೀಯ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ವಿಷಯದಲ್ಲಿ ಅತ್ಯುತ್ತಮ ಫಲಿತಾಂಶ. ಡಿಸ್ಟಿಂಕ್ಷನ್ 21 ವಿಜ್ಞಾನ 17. ವಾಣಿಜ್ಯ 4 ಫಸ್ಟ್ ಕ್ಲಾಸ್ 60, ವಿಜ್ಞಾನ 47, ವಾಣಿಜ್ಯ 13, ಸೆಕೆಂಡ್ ಕ್ಲಾಸ್ 25, ವಿಜ್ಞಾನ 19, ವಾಣಿಜ್ಯ 6. ಕಾಲೇಜ್ ಟಾಪರ್ಸ್ ವಿಜ್ಞಾನ ಸೂರ್ಯಚರಣ 555, ಕಿರಣ್ ಕುಮಾರ್ ಕರೇಕಲ್ 555, ವಾಣಿಜ್ಯ ಸೌಜನ್ಯ ಲಹರಿ ಕೆ 552, ರುಚಿತ 550. ರಾಷ್ಟ್ರಮಟ್ಟದ ಐಐಟಿ ಜೆಇಇ ಮೇನ್ಸ್ 2018 ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಪಡೆದು ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳು ಪಲ್ಲವಿ ಬಸವಕುಮಾರ್, ಸಾಯಿ ಶರಣ ಬಸವ, ವಿಜಯ ರಾಠೋಡ್, ಅನುಷಾ ಖೆ. ಎಸ್ಎಸ್ಎಲ್ಸಿ 2018 ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿ ಅಭಿನಂದನ್ 625-608 ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾನೆ. ಅತ್ಯುನ್ನತ ಶ್ರೇಣಿ 25, ಪ್ರಥಮ 85, ದ್ವಿತೀಯ 7 ಜನ ಮಾತ್ರ. ನಿಮ್ಮ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮ ಆಯ್ಕೆ ಶ್ರೀಕೃಷ್ಣ ದೇವರಾಯ ಪ್ರೌಢಶಾಲೆ ಹಾಗೂ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಡಿಗ್ರಿ ಕಾಲೇಜ್ ಸಿಂಧನೂರು. ಪೂರ್ಣಿಮಾ ಇಂಟರ್ನ್ಯಾಷನಲ್ ಕಾನ್ಸೆಪ್ಟ್ ಸ್ಕೂಲ್, ಎಂಪವರಿಂಗ್ ಕಾನ್ಸೆಪ್ಟ್ಸ್ ಅಂಡ್ ವ್ಯಾಲ್ಯೂಸ್. ಫೀಚರ್ಸ್ ಆಫ್ ಅವರ್ ಸ್ಕೂಲ್: ಕ್ವಾಲಿಫೈಡ್ ಅಂಡ್ ಟ್ರೈನ್ಡ್ ಫ್ಯಾಕಲ್ಟೀಸ್, ಪರ್ಸನಲ್ ಕೇರ್ ಅಂಡ್ ಅಟೆನ್ಷನ್ ಟು ಎವ್ರಿ ಚೈಲ್ಡ್, ಸ್ಪೆಷಲ್ ಅಟೆನ್ಷನ್ ಫಾರ್ ಹ್ಯಾಂಡ್ ರೈಟಿಂಗ್ ಅಂಡ್ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ಸ್, ಕೋಕರಿಕ್ಯುಲರ್ ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಮ್ಯೂಸಿಕ್, ಡಾನ್ಸ್, ಯೋಗ, ಪ್ರೊಡಕ್ಟಿವ್ ಸ್ಟಡಿ ಅವರ್ಸ್, ಎಜುಕೇಷನಲ್ ಟೂರ್ಸ್ ಅಂಡ್ ಫೀಲ್ಡ್ ಟ್ರಿಪ್ಸ್, ಸ್ಪೇಷಿಯಸ್ ಕ್ಲಾಸ್ ರೂಮ್ಸ್, ಸ್ಪೋರ್ಟ್ಸ್ ಫಾರ್ ಫಿಸಿಕಲ್ ಫಿಟ್ನೆಸ್, ಎಂಪವರಿಂಗ್ ಐಕ್ಯೂ ಅಂಡ್ ಇಕ್ಯೂ, ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ಐಐಟಿ ಅಂಡ್ ಮೆಡಿಕಲ್ ಓರಿಯೆಂಟೇಷನ್, ಟ್ರಾನ್ಸ್ಪೋರ್ಟ್, ರೆಸಿಡೆನ್ಷಿಯಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಅಡ್ಮಿಷನ್ಸ್ ಆರ್ ಇನ್ ಪ್ರೋಗ್ರೆಸ್ ಫ್ರಮ್ ಕ್ಲಾಸ್ ನರ್ಸರಿ ಟು 8th ಸ್ಟ್ಯಾಂಡರ್ಡ್. ನೋ ಡೊನೇಷನ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಅಡ್ರೆಸ್: ಅನುಷಾ ಪಾಟೀಲ್ ನಗರ್, ಅಪೋಸಿಟ್ ನವೋದಯ ಮೆಡಿಕಲ್ ಕಾಲೇಜ್, ಮಂತ್ರಾಲಯ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9482699552 9916700818. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಅಡ್ಮಿಷನ್ ಓಪನ್ ಫಾರ್ 2018-19. ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ ಅಂಡ್ ಯುಕೆಜಿ. ಫ್ಯೂ ಆಫ್ ದ ಹೈಲೈಟಿಂಗ್ ಫೀಚರ್ಸ್: ಸ್ಪೋಕನ್ ಇಂಗ್ಲಿಷ್, ಅಸೆಂಬ್ಲಿ ಆಕ್ಟಿವಿಟಿ, ರಿವಾರ್ಡ್ಸ್ ಅಂಡ್ ರೆಕಗ್ನಿಷನ್ಸ್, ಕನ್ವರ್ಸೇಷನ್, ಮಾಂಟಿಸರಿ ಮೆಥಡಾಲಜಿ. A group of John Milton Techno High School CBSE concept from 1st to 10th standard. Hostel facility for 4th standard to 10th standard. Students teacher ratio 1:20. Bus facilities from home. Semi-residential facility with meals and snacks only for employee kids. Timing 9:30 a.m. to 4:30 p.m. Address: Lingasugu Road near Old Check Post, Raichur. Mobile number 9035129938 9449543549. Melrose Basic Alphabetical School of Education, Section Pre-Primary Playgroup and Nursery. Address: Behind Purnima Talkies, Krishna Reddy Compound, Ganj Area, Raichur. Melrose Playgroup to 10th Standard. School of Journalism. Admissions open for 2018-19. Features of our school: foster brain development and smartness, develops educational methodology, improve concentration levels, enhances listening and speaking skills, ensures ability to work independently and in group, inculcates a lifelong love for learning, provides experimental teaching instead of memorization. English medium permitted from Karnataka Board. Internationally best practices along with national standards from an integrated curriculum. Melrose School of Journalism is one of the top best in providing quality in education and co-curriculum activities for girls and boys from nursery to 10th standard. For more details, please contact address beside Pramana PU College, Jayanagar, Polmandoti Road, Raichur. Mobile number 9448125054 9611
9884143341. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಸಿರ್ವಾರದ ಸರ್ಕಾರಿ ಶಾಲೆಯ ಹಳೆ ವಿದ್ಯಾರ್ಥಿ ಬಳಗದಿಂದ ಜೂನ್ 10 ಗುರುವಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕ ಮಾರುತಿ ಬಡಗೇರ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 1984-85 ಸಾಲಿನ ಹಳೆ ವಿದ್ಯಾರ್ಥಿ ಬಳಗದಿಂದ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ರಾಜ್ಯ ನೆರೆ ರಾಜ್ಯಗಳಲ್ಲಿ ವಾಸವಾಗಿರುವ 60 ಹೆಚ್ಚು ವಿದ್ಯಾರ್ಥಿಗಳು ಕುಟುಂಬ ಸಮೇತರಾಗಿ ಭಾಗವಹಿಸಲಿದ್ದಾರೆ. ಈ ಅಭಿನಂದನಾ ಸಮಾರಂಭದಲ್ಲಿ ಶಿಕ್ಷಕರಾದ ಹೆಚ್ ಕೊಟ್ರೇಶ್, ಬಿಎಸ್ ತುಂಡಾರೆಡ್ಡಿ, ಹೆಚ್ ಪಾಟೀಲ್, ಬಿಎಸ್ ವಾಲೇಕರ್, ಮನೋಹರ್ ಕಳಸ, ಹನುಮಂತಯ್ಯ ಶೆಟ್ಟಿ, ಸಿದ್ದಪ್ಪ ಹಳ್ಳೂರ ಸೇರಿದಂತೆ 11 ಶಿಕ್ಷಕರನ್ನು ಶಿಷ್ಯ ವೃಂದ ಸನ್ಮಾನಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರು ಸುಮಾರು 60 ಜನ ನಾವು ಈಗ ಒಬ್ಬರಿಗೊಬ್ಬರು ಸಂಪರ್ಕದಲ್ಲಿದ್ದೇವೆ. ಬಹಳಷ್ಟು ಜನ ರಾಜಸ್ಥಾನದಾಗ ಜೈಪುರ ಮತ್ತು ಇದು ಜೋಧ್ಪುರಲ್ಲಿ, ಆಮೇಲೆ ಮಹಾರಾಷ್ಟ್ರದಾಗ ಪುಣೆದಲ್ಲಿ, ಹಾಗೂ ಕೇರಳದಾಗ ಎರ್ನಾಕುಲಾಮದಲ್ಲಿ, ಮತ್ತು ನಮ್ಮ ರಾಜ್ಯದಲ್ಲಿ ಧಾರವಾಡ, ಮಂಗಳೂರು, ಬೆಂಗಳೂರು, ಬೇರೆ ಬೇರೆ ಕಡೆ ನಮ್ಮ ಸ್ನೇಹಿತರೆಲ್ಲ ಉದ್ಯೋಗ ಆಲಿಸಿಕೊಂಡು ಹೋಗಿದ್ದಾರೆ. ಕೆಲವೊಬ್ಬರು ಮಹಿಳೆ ವಿದ್ಯಾರ್ಥಿನಿಯರು ಮದುವೆ ಆಗಿ ಬೇರೆ ಬೇರೆ ಅವರವ್ರ ಗಂಡಿನ ಮನೆಯಲ್ಲಿದ್ದಾರೆ. ಅವರೆಲ್ಲರೂ ಸೇರಿ ಕುಟುಂಬ ಸಮೇತ ನಾವು ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ನಮ್ಮ ಸಿರ್ವಾರ ಸರ್ಕಾರಿ ಹೈಸ್ಕೂಲು 1965 ಪ್ರಾರಂಭವಾಗಿದ್ದು ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಯಾರೋ ಒಬ್ಬರಿಗೊಬ್ಬರು ಸಂಪರ್ಕಿಸಿಲ್ಲ ಅಂತ ಇದ್ದೀವಿ. ನಮ್ಮ ಬ್ಯಾಚ್ 1985 SSLC ಬ್ಯಾಚ್ ಒಂದು ಮೊಟ್ಟ ಮೊದಲ ಬಾರಿಗೆ ನಾವು ವಿಶೇಷ ಕಾರ್ಯಕ್ರಮ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೂರಿನ ಸಾಕಷ್ಟು ಜನ ಅಂದರೆ ನಮ್ಮಿಂದ ಜೂನಿಯರ್ ಇರ್ಬೋದು ಮತ್ತು ಗುರುವಂದನಾ ಕಾರ್ಯಕ್ರಮದ ನಿಮಿತ್ತ ಹಳೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಚಿತ್ರಗೀತೆಗಳ ಗಾಯನ, ಅಭಿಪ್ರಾಯ ಹಂಚಿಕೆ ನಡೆಯಲಿದ್ದು ವಿದ್ಯಾರ್ಥಿ ಬಳಗದ ಗೋಪಾಲ್ ಕೃಷ್ಣ ಶೆಟ್ಟಿ, ಮಾಳಿಂಗರಾಯ, ಅಚ್ಚಾ ಸೂಗಪ್ಪ, ಶಿವರಾಜ್ ಮಂತ್ರಿ, ದೇವದಾಸ್ ಕುಂಟಾ ಹಸೇನಿ ಇವರು ಅಕಾಲ ಮೃತ್ಯುವಾಗಿದ್ದು ಇವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಲಿದ್ದು ಸಿರ್ವಾರ್ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಮರೇಶ್ ಸಿದ್ದಾಪುರ್, ಸೋಮನಗೌಡ ಲೆಕ್ಕಲ್ದಿನ್ನಿ, ಡಾಕ್ಟರ್ ಪಿಎ ಗಿರಿ ಮಲ್ಲಟ, ಹೆಚ್ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಸ್ವಚ್ಛ ಭಾರತ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆ ಯೋಜನೆಯಾದ ಸ್ವಚ್ಛ ಭಾರತ ಮಿಷನ್ ಸಮರ್ಪಕವಾಗಿ ಅನುಷ್ಠಾನ ಮಾಡಿದ 100 ಹೆಚ್ಚು ಗ್ರಾಮ ಪಂಚಾಯತ್ ಪಿಡಿಒಗಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ದೇಶದಲ್ಲಿಯೇ ಅತ್ಯಂತ ಹಿಂದುಳಿದ ಜಿಲ್ಲೆ ಎಂಬ ಅಪಖ್ಯಾತಿಯನ್ನು ಹೊಂದಿರುವ ರಾಯಚೂರು ಜಿಲ್ಲೆ, ಈ ಜಿಲ್ಲೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದಿದೆ. ಇದಕ್ಕೆ ಉದಾಹರಣೆಯಾಗಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆಯಾಗಿರುವ ಸ್ವಚ್ಛ ಭಾರತ ಯೋಜನೆಯನ್ನು ಅನುಷ್ಠಾನದಲ್ಲಿ ಗ್ರಾಮ ಪಂಚಾಯತ್ ಪಿಡಿಒಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 2 ಜಿಲ್ಲೆಯಲ್ಲಿ ಸ್ವಚ್ಛ ಭಾರತ ಯೋಜನೆಯ ಪ್ರಗತಿ ಶೂನ್ಯವಾಗಿದ್ದು ಇದರಿಂದಾಗಿ ಜಿಲ್ಲೆಯು ರಾಜ್ಯದಲ್ಲಿ ಕೊನೆಯ ಸ್ಥಾನಕ್ಕಿಳಿದಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ, ಸ್ವಚ್ಛ ಭಾರತ ಅನುಷ್ಠಾನ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಅನುಷ್ಠಾನಕ್ಕೆ ಒತ್ತಡ ಹೇರುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ 184 ಗ್ರಾಮ ಪಂಚಾಯತ್ಗಳ ಪೈಕಿ 118 ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ 100 ಅಧಿಕ ಪಿಡಿಒಗಳಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವ ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಶೋಕಾಸ್ ನೋಟಿಸ್ ನೀಡಿದ್ದು 7 ಒಳಗಾಗಿ ಉತ್ತರ ನೀಡಲು ಸೂಚಿಸಿದ್ದು, ಉತ್ತರ ಆಧರಿಸಿ ಪಿಡಿಒಗಳ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಈಗ ಕಳೆದ 2 ಸ್ವಚ್ಛ ಭಾರತ್ ಮಿಷನ್ಗೆ ಸಂಬಂಧಿಸಿದಂತೆ ರಾಯಚೂರು ಜಿಲ್ಲೆಯಲ್ಲಿ ಪ್ರಗತಿ ತುಂಬ ಕುಂಠಿತವಾಗಿದೆ. ಕಳೆದ ಎರಡು ತಿಂಗಳು ಬೇರೆ ಜಿಲ್ಲೆಗಳೊಂದಿಗೆ ಹೋಲಿಸಿದಾಗ ರಾಯಚೂರು ಜಿಲ್ಲೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ 30 ಸ್ಥಾನದಲ್ಲಿ ಇದೆ. ಸೊ ಇದಕ್ಕೆ ಕಾರಣರಾಗಿರುವಂಥ ಕೆಲವರು PDOs ಅಂದರೆ ಕಳೆದ 1 0 ಪ್ರೋಗ್ರೆಸ್ ತೋರಿಸಿರುವಂಥ PDOs ಅಂದರೆ 1 ಒಂದು ಯೂನಿಟನ್ನು ಸಹ
ಕಟ್ಟಲಿಕ್ಕೆ ಯಾವುದೇ ಪ್ರಯತ್ನ ಮಾಡದೇ ಇರುವಂಥ ಪಿ ಡಿ ಓಸ್ಗೆ, 50 ಜಾಸ್ತಿ ಪಿ ಡಿ ಓಸ್ಗೆ ಶೋಕಾಸ್ ನೋಟಿಸಸ್ಸನ್ನು ನೀಡಲಾಗಿದೆ. ಈಗ ಅವರ ಅಹವಾಲನ್ನು ಕೇಳಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದು. ಈಗ ಚಿಕ್ಕ ಬ್ರೇಕ್. Number 1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. The real kids are smarter. That's why I sent Ria to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. Purnima PU College for Science and Commerce, preparing for excellence from experts, highly experienced lecturers, personal attention to every student, regular test exams, integrated PUC from in-house full-time lecturers, preparing for competitive examinations like NEET, JEE, KVPY, other medical and engineering entrance examinations, well-equipped lab facilities, special interactive sessions from experts, special visual teaching aids, hostel facility for boys and girls separately with hygienic food. For more details, please contact address Anusha Patil Nagar, opposite Navodaya Medical College, Mantralaya Road, Raichur. Mobile number 9482699552, 9160 0818. ಒಂದು ವರ್ಷ ಯಶಸ್ಸು ಕಂಡಿರುವ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ಪ್ರತಿ ತಿಂಗಳು ಕೇವಲ 900 ರೂಪಾಯಿ ಪಾವತಿಸಿ ಹಾಗೂ ಲಕ್ಕಿ ಡ್ರಾ ಪಡೆಯಿರಿ. ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಈಗಾಗಲೇ 21ನೇ ತಿಂಗಳ ಡ್ರಾ ಮುಗಿದಿದ್ದು 22ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ 32-inch ಎಲ್ಇಡಿ ಟಿವಿ 100 ಜನರಿಗೆ ಮಾತ್ರ, ಎರಡನೇ ಬಹುಮಾನ ಬಜಾಜ್ ಸಿಟಿ 100 ಬೈಕ್ ಕೇವಲ ಇಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ನಿಮಗೆ ಲಭಿಸದಿದ್ದರೂ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಪ್ರತಿ ತಿಂಗಳು 28ರಂದು ಆರ್ಜಿಎಸ್ ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ಪಾಟೇಲ್ ಕಂಟ್ರೋಲ್, ಥರ್ಡ್ ಕ್ರಾಸ್, ರಾಯಚೂರು. ಮೊಬೈಲ್ ನಂಬರ್ 9986035311, 9986037711. ಪ್ಲಾಟ್ಗಳು ಮಾರಾಟಕ್ಕಿವೆ. ಬಾಲಾಜಿ ನಗರ, ರಾಜಮಾತಾ ಕಾಲೋನಿ ಹತ್ತಿರ ಪ್ಲಾಟ್ಗಳು ಮಾರಾಟಕ್ಕಿವೆ. ಪ್ಲಾಟ್ಗಳು, ಮನೆಗಳು, ಅಪಾರ್ಟ್ಮೆಂಟ್, ಬಿಲ್ಡಿಂಗ್, ಕಟ್ಟಡ, ಲೇಔಟ್ ಡೆವಲಪ್ಮೆಂಟ್, ಅಂಡರ್ ಗ್ರೌಂಡ್ ಡ್ರೈನೇಜ್, ವಾಟರ್ ಪೈಪ್ಲೈನ್, ಓಪನ್ ಡ್ರೈನೇಜ್, ಸಿಸಿ ರೋಡ್ ಅಥವಾ ಡಾಂಬರ್ ರಸ್ತೆ, ವಿದ್ಯುತ್ ಕಂಬಗಳ ಅಳವಡಿಕೆ ಮಾಡಲಾಗುವುದು. ಮರಳು, ಕಂಕರ್, ಇಟ್ಟಂಗಿ, ಸಿಸಿ ಬ್ರಿಕ್ಸ್ ಬೇಕಾದವರು ಸಂಪರ್ಕಿಸಿ. ವಿಳಾಸ ಕುಬೇರ ರಿಯಲ್ ಎಸ್ಟೇಟ್, ಸ್ವಾಮಿ ವಿವೇಕಾನಂದ ಸರ್ಕಲ್, ನಗರೇಶ್ವರ ದೇವಸ್ಥಾನದ ಹತ್ತಿರ, ಗಾಜ್ಕಾರ್ ಪೇಟೆ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9845051427 8310256137. ಜಾನ್ ಮಿಲ್ಟನ್ ಟೆಕ್ನೋ ಹೈ ಸ್ಕೂಲ್, ಎ ಸ್ಕೂಲ್ ವಿತ್ ಎ ಡಿಫರೆನ್ಸ್, ಎನ್ ಐಡಲ್ ಸ್ಕೂಲ್ ಫಾರ್ ಯುವರ್ ಚೈಲ್ಡ್ ಬ್ರೈಟ್ ಫ್ಯೂಚರ್, ಇಸ್ ಒನ್ ಆಫ್ ದ ಪಾಪ್ಯುಲರ್ ಬೆಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂಡ್ ಅಪ್ರಿಷಿಯೇಟ್ ಫ್ರಮ್ ಗ್ರೇಟ್ ಪೀಪಲ್ ಇನ್ ದ ರಾಯಚೂರ್ ಸಿಟಿ ಫಾರ್ ಇಟ್ಸ್ ಡಿಫರೆನ್ಸ್ ಎಜುಕೇಷನ್. ದಿಸ್ ಇನ್ಸ್ಟಿಟ್ಯೂಷನ್ ಆಸ್ ಎ ಕಂಡಕ್ಟ್ ಮೆನಿ ಇಂಟರ್ನ್ಯಾಷನಲ್, ನ್ಯಾಷನಲ್, ಒಲಂಪಿಯಾಡ್, ಇಂಡಿಯನ್ ಟ್ಯಾಲೆಂಟ್, SOF ಅಂಡ್ IIT ಕೋರ್ಸಸ್ ಎಕ್ಸಾಮ್. ಇನ್ ದಿಸ್ ಕೋರ್ಸಸ್ ಚಿಲ್ಡ್ರನ್ ಹ್ಯಾಸ್ ಸೆಕ್ಯೂರ್ ಸೋ ಮೆನಿ ರ್ಯಾಂಕ್ಸ್ ಆಸ್ ಫಾಲೋಸ್: ಇಂಟರ್ನ್ಯಾಷನಲ್ ಲೆವೆಲ್ 20 ರ್ಯಾಂಕ್ಸ್,
national level 45 ranks, Olympiad 50 ranks, Indian talent 48 ranks and SOF 15 ranks. Admissions are open for 2018-19 academic year. Limited seats as available in this institution. Futures more information and admissions please contact John Milton Techno High School. Opposite Agricultural University, Linksgo Road, Raichur. Below cell number 90351-29938, 94495-43549, 96322-3822. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ ಸಿಟಿ 100 ಬೈಕ್, ಎರಡನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ, 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷಿನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್ ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7338343228888455576, 9538004289091584763. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಗೆ ಮತ್ತೊಮ್ಮೆ ಸ್ವಾಗತ. ಮಂತ್ರಾಲಯದ ರಾಜರಾ ಮಠದಲ್ಲಿ ಆಯೋಜಿಸಲಾಗಿದ್ದ ಅಧಿಕ ಮಾಸದ ಅಂಗವಾಗಿ ಹರಿನಾಮ ಸಂಕೀರ್ತನಾ ಕಾರ್ಯಕ್ರಮಕ್ಕೆ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಮಂತ್ರಾಲಯ ಶ್ರೀ ಮಠದಲ್ಲಿ ಶ್ರೀ ಕ್ಷೇತ್ರಕ್ಕೆ ತಿರುಮಲ ತಿರುಪತಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಹಾಗೂ ಮಂತ್ರಾಲಯ ಶ್ರೀ ಗುರು ಸಾರ್ವಭೌಮ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಸಹಯೋಗದಲ್ಲಿ ಎರಡು ದಿನಗಳ ಕಾರ್ಯಕ್ರಮವಾದ ಅಖಂಡ ನಾಮ ಸಂಕೀರ್ತನಾ ಕಾರ್ಯಕ್ರಮದ ಭಾಗವಾಗಿ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ 3,000 ಅಧಿಕ ಭಕ್ತಾದಿಗಳಿಂದ ಭಜನೆ ಕಾರ್ಯಕ್ರಮ ನಡೆಸಿಕೊಂಡರು. ಸಂಕೀರ್ತನಾ ಕಾರ್ಯಕ್ರಮದಲ್ಲಿ ಹರಿದಾಸರ ಹಾಡುಗಳು ಹಾಡುವ ಮೂಲಕ ಭಕ್ತಾದಿಗಳು ರಾಯರ ಕೃಪೆಗೆ ಪಾತ್ರರಾದರು. ರಾಯಚೂರು ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಾರ್ಡ್ 21ರ ವೆಂಕಟರಮಣ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶದಲ್ಲಿ 100 ಸಸಿಗಳನ್ನು ನೆಡಲಾಯಿತು. ನೇತಾಜಿ ನಗರ ಆರಕ್ಷಕ ಠಾಣಾಧಿಕಾರಿ ಆರ್ ನಾಗರತ್ನ ಪರಿಸರ ಜಾಗೃತಿ ಆಂದೋಲನಕ್ಕೆ ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿದರು. ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪ್ಲಾಸ್ಟಿಕ್ಗಳನ್ನು ತಮ್ಮ ಮುಖಕ್ಕೆ ಹಾಕಿಕೊಂಡು ಪರಿಸರದ ಘೋಷಣೆಗಳನ್ನು ಕೂಗುತ್ತಾ ಮನೆ ಮನೆಗೆ ತೆರಳಿ ತಮ್ಮ ತಮ್ಮ ಮನೆಯ ಮುಂದೆ ಹಾಕಿದ ಸಸ್ಯಗಳಿಗೆ ನೀರುಣಿಸುತ್ತಾ ಅವುಗಳನ್ನು ಸಂರಕ್ಷಣೆಯನ್ನು ಮಾಡಿ ಎಂದು ಹೇಳುತ್ತಾ ಪ್ಲಾಸ್ಟಿಕ್ ಬಳಸದಂತೆ ಪರಿಸರ ಜಾಗೃತಿ ಮೂಡಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೊಂಡಕೃಷ್ಣಮೂರ್ತಿ ಅವರು ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಮಾಡುವ ಸಾಮಾಜಿಕ ಕಾರ್ಯಗಳನ್ನು ಕೊಂಡಾಡಿದರು. ಈ ಸಂಘಟನೆ ಪ್ರತಿ ವಾರ ಸಸಿಗಳನ್ನು ನೆಡುವುದು ಮತ್ತು ಅವುಗಳ ಸಂರಕ್ಷಣೆಯನ್ನು ಮಾಡಲು ಪಣ ತೊಡಬೇಕು ಎಂದು ಮನವಿ ಮಾಡಿದರು. ಆಗ ಮಾತ್ರ ಅತ್ಯಂತ ಶೀಘ್ರದಲ್ಲಿ ಬಿಸಿಲು ನಾಡು ರಾಯಚೂರು ಹಸಿರಿನ ನಾಡು ರಾಯಚೂರು ಆಗಲು ಸಾಧ್ಯ ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ವಿಶ್ವ ಪರಿಸರ ದಿನಾಚರಣೆ, ಪರಿಸರ ಸಂರಕ್ಷಣೆಗೆ ಸ್ವಯಂ ಪ್ರೇರಿತ ಹೋರಾಟ ಅಗತ್ಯ, ಬಿಕೆ ನಂದನೂರು. ಪದವೀಧರ ಕ್ಷೇತ್ರದ ಚುನಾವಣೆ ಹೈದರಾಬಾದ್ ಕರ್ನಾಟಕ ಭಾಗದ ಉಳಿವು ಅಳಿವಿನ ಪ್ರಶ್ನೆ, ತೊಂಬರಾಟದ ಮಾತಿಗೆ ಮರುಳಾಗದೆ ಪರ್ಯಾಯ ವ್ಯಕ್ತಿಗೆ ಮತ ನೀಡಿ, ಪುಸ್ತಕಿ. ರಾಜ್ಯ ಸರ್ಕಾರದ ರೈತರ ಸಾಲಮನ್ನಾ ವಿಚಾರ ಸ್ವಾಗತ, ಸಾಲಮನ್ನಾ ವಿಚಾರ ಅನುಕಂಪವಾಗದಿರಲಿ, ಮಾಲಿ ಪಾಟೀಲ್. ವಿಶ್ವ ಪರಿಸರ ದಿನದ ಅಂಗವಾಗಿ ಈರಣ್ಣ ಬೆಂಗಾಲಿ ರಚಿತ ವ್ಯಂಗ್ಯಚಿತ್ರ ಪ್ರದರ್ಶನ. ಹಳೆ ವಿದ್ಯಾರ್ಥಿ ಬಳಗದಿಂದ ಜೂನ್ 10ರಂದು ಸಿರ್ವಾರದಲ್ಲಿ ಗುರುವಂದನಾ ಕಾರ್ಯಕ್ರಮ, ಮಾರುತಿ ಬಡ್ಗೇರ್. ಸ್ವಚ್ಛ ಭಾರತ್ ಮಿಷನ್ ಸಮರ್ಪಕವಾಗಿ ಅನುಷ್ಠಾನ ಮಾಡದ 100ಕ್ಕೂ ಹೆಚ್ಚು ಗ್ರಾಮ ಪಂಚಾಯತ್ ಪಿಡಿಒಗಳಿಗೆ ಜಿಲ್ಲಾಧಿಕಾರಿ ಶೋಕಾಸ್ ನೋಟಿಸ್. ಮಂತ್ರಾಲಯದಲ್ಲಿ ಅಧಿಕ ಮಾಸದ ಅಂಗವಾಗಿ ಹರಿನಾಮ ಸಂಕೇತನ ಕಾರ್ಯಕ್ರಮ, 3,000ಕ್ಕೂ ಅಧಿಕ ಭಕ್ತಾದಿಗಳಿಂದ ಹರಿನಾಮ ಸಂಕೇತನ. ಮತ್ತು ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ನಿಂದ ವಿಶ್ವ ಪರಿಸರ ದಿನಾಚರಣೆ, ಪ್ಲಾಸ್ಟಿಕ್ ಬಳಸದಂತೆ ಪರಿಸರ ಜಾಗೃತಿ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ಸಿಕೆ ಫಾರ್ಮ್ಸ್, ನೈಸರ್ಗಿಕವಾಗಿ ಮಾಗಿದ ಮಾವಿನ ಹಣ್ಣುಗಳು. ಮೆಲ್ರೋಸ್ ಬೇಸಿಕ್ ಆಲ್ಫಾಬೆಟಿಕಲ್ ಸ್ಕೂಲ್ ಆಫ್ ಎಜುಕೇಶನ್. ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಕಳೆದ 35 ವರ್ಷಗಳಿಂದ ಉಜ್ವಲ ಭವಿಷ್ಯವನ್ನು ಕಲ್ಪಿಸಿಕೊಡುತ್ತಿರುವ ಏಕೈಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ಸಿಂಧನು. ಇಂದು ಪಿಯು ಕಾಲೇಜ್ ಕೊಟ್ಟೂರು ಬಳ್ಳಾರಿ ಜಿಲ್ಲೆ, ಶ್ರೀ ಗುರು ಕೊಟ್ಟೇಶ್ವರ ಸ್ವಾಮಿಯ ಕೃಪೆ. ನವಯುಗ ಶಿಕ್ಷಣ ಸಮಿತಿ ರಾಯಚೂರು ಸಂಚಾಲಿತ ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು. ಪ್ರಾಫಿಟ್ ಶೋ ಕಂಪನಿ, ಪ್ರಾಫಿಟ್ ಶೋ ಕಂಪನಿ ಶೀಘ್ರದಲ್ಲಿ ತನಿಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ಕುಬೇರ ರಿಯಲ್ ಎಸ್ಟೇಟ್, ಜಾನ್ ಮಿಲ್ಟನ್ ಟೆಕ್ನೋ ಹೈ ಸ್ಕೂಲ್, ಎ ಸ್ಕೂಲ್ ವಿತ್ ಎ ಡಿಫರೆನ್ಸ್. ಕಾಕತೀಯ ಇಂಗ್ಲಿಷ್ ಮೀಡಿಯಂ ವಸತಿ ಪಾಠಶಾಲೆ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭ. ಪೂರ್ಣಿಮಾ ಇಂಟರ್ನ್ಯಾಷನಲ್ ಸ್ಕೂಲ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಜಾಲಿ ಕಿಡ್ಸ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಪೂರ್ಣಿಮಾ ಪಿಯು ಕಾಲೇಜ್ ಫಾರ್ ಸೈನ್ಸ್ ಅಂಡ್ ಕಾಮರ್ಸ್, ಅಡ್ಮಿಷನ್ಸ್ ಓಪನ್ ಫಾರ್ 2018-19. ಯುರೋ ಕಿಡ್ಸ್, ಅಮೋಕ್ ಎಜುಕೇಷನ್ಸ್, ಗುರುದೇವ್ ಪ್ಲಾಟ್ಸ್.